ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಈಗ ನಾನು ಮಧ್ಯಾಹ್ನದಿಂದ ಬ್ಲಾಗ್ ಶುರು ಮಾಡಿದ್ದೀನಿ ಅಂದರೆ ಸಮನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದು ಈಗ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಸಮನ್ವಿಗೆ ಇನ್ನು ಎರಡೇ ದಿನ ಸ್ಕೂಲ್ ಇದೆ ಹಾಗಾಗಿ ತಪ್ಪಿಸ್ತೀರ ಕಳಿಸ್ತಾ ಇದ್ದೀನಿ ಅದು ಒಂದೊಂದು ದಿವಸ ಒಂದೊಂದು ಸೆಲೆಬ್ರೇಷನು ಅದು ಇದು ಅಂತ ಇದೆ ಹಾಗಾಗಿ ಚೆನ್ನಾಗಿದೆ ಹೋಗಿ ಬಂದಲು ಅವಳ ರಿಕ್ವೆಸ್ಟ್ ಆ್ಯಂಡ್ ಡಿಮ್ಯಾಂಡ್ ಮೇಲೆ ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ ಅವಳಿಗೆ ಪಾಲಕಲ್ಲಿ ನಾವು ಏನೇ ಮಾಡಿಕೊಟ್ರು ತುಂಬ ಇಷ್ಟ ಆಗುತ್ತೆ ನನಗೂ ಒಂಥರ ಖುಷಿನೇ ಸೊಪ್ಪಲ್ವಾ ತುಂಬ ಒಳ್ಳೆಯದು ಮಕ್ಕಳಿಗೆ ಸೊಪ್ಪು ತರಕಾರಿ ಎಲ್ಲ ಕೊಡೋದ್ರಿಂದ ಸರಿ ಪಾಲಕ್ ರೈಸ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸುಲಭ ಬೇಗ ಆಗುತ್ತೆ ಆ್ಯಂಡ್ ತುಂಬಾ ಏನು ಪಾಲಕ್ ಸೊಪ್ಪು ಬೇಕಾಗಲ್ಲ ಸ್ವಲ್ಪ ಇದ್ದರೆ ಸಾಕು ಎಲ್ಲ ಹೆಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಾಲಾಕು ಮತ್ತು ಈರುಳ್ಳಿ ಇಷ್ಟೇ ಸಾಕು ಮತ್ತು ಟೊಮ್ಯಾಟೊ ಎಲ್ಲ ಏನು ಬೇಕಾಗೋದಿಲ್ಲ ಇವತ್ತಿನ ವೀಡಿಯೋನ ತಪ್ಪದೆ ಕಡೆ ತನಕ ನೋಡಿ ಆಯಿತಾ ನಿಮ್ಮೆಲ್ಲರ ಫೇವ್ರೇಟ್ ಅಂಶ ಪ್ರತಿಯೊಬ್ಬರಿಗೂ ತುಂಬ ಇಷ್ಟವಾದಂಥ ಮಸಾಲ ಪೂರಿ ಸ್ಟ್ರೀಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋನಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ ಮನೆಯಲ್ಲಿ ಸುಲಭವಾಗಿ ಬೇಗ ಹೇಗೆ ಮಾಡ್ಕೊಳ್ಬೋದು ಅಂತ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಹಾಗಾಗಿ ನಿಮ್ಮನೆಯಲ್ಲೂ ನೀವು ಬಿಸಿ ಬಿಸಿಯಾಗಿ ಮನೆಯಲ್ಲಿ ನೀಟಾಗಿ ಫ್ರೆಶ್ ಆಗಿ ಮಸಾಲೆ ಪೂರಿ ಮಾಡ್ಕೊಂಡು ತಿನ್ನಬೇಕು ಅಂತಂದರೆ ಈ ವಿಡಿಯೋನ ಕಡೆ ತನಕ ನೋಡಿ ಈಗ ನಾನು ಪಾಲಕ್ ರೈಸ್ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಎರಡು ಹಸಿರು ಮೆಣಸಿನ್ಕಾಯಿ ಅದಾದಮೇಲೆ ಪಾಲಕ್ ಸೊಪ್ಪು ಒಂದು ಸ್ವಲ್ಪ ಒಂದು ಕೈ ಹಿಡಿಯಾಗೋಷ್ಟು ತೊಗೊಂಡಿದ್ದೀನಿ ಇದು ನನಗೆ ಸಮನ್ವಿಗೆ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಎರಡೂ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ಇಲ್ಲಿ ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕ್ಕೊಂಡು ಜೀರಿಗೆ ಸೆ ಮೇಲೆ ಈಗ ಉದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಗೋಡಂಬಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಎಸ್ಪೆಷಲಿ ಈ ಥರ ರೆಸಿಪೀಸ್ನೆಲ್ಲ ಮಕ್ಕಳು ಲಂಚ್ ಬಾಕ್ಸ್ಗೆ ಇಲ್ಲ ಮನೆಯವರ ಲಂಚ್ ಬಾಕ್ಸ್ಗೆ ಹಾಕಿ ಕಳಿಸ್ಬೋದು ಚೆನ್ನಾಗಿರುತ್ತೆ ಮಕ್ಳಿಗೆ ಹಾಕೋಂಗಿದ್ರೆ ಸ್ವಲ್ಪ ಗೋಡಂಬಿ ಹೆಚ್ಚಿಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಹುರಿದ್ರೆ ಚೆನ್ನಾಗಿರುತ್ತೆ ಮಕ್ಳಿಗೆ ಗೋಡಂಬಿ ಸಿಕ್ಕಿದ್ರೆ ಇಷ್ಟ ಆಗುತ್ತೆ ಅಲ್ವಾ ನಮ್ಮ ಮನೇಲಂತೂ ಸಮನ್ವಿಗೆ ಇಷ್ಟ ಆಗುತ್ತೆ ಸೊ ಸ್ವಲ್ಪ ಹೆಚ್ಚಿಗೆ ಗೋಡಂಬಿ ಹಾಕಿನೇ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಆ್ಯಕ್ಚುಲಿ ಜೀರಿಗೆ ಹಾಕಿದ್ಮೇಲೆ ತಕ್ಷಣಕ್ಕೆ ಗೋಡಂಬಿ ಹಾಕಬೇಕಾಯ್ತು ನಾನು ಮತ್ಕೊಂಡು ಈರುಳ್ಳಿ ಹಾಕ್ಬಿಟ್ಟೆ ಹಾಗೆ ಈರುಳ್ಳಿನ ಸೈಡಲ್ಲಿ ಇಟ್ಬಿಟ್ಟು ಮತ್ತೆ ಗೋಡಂಬಿ ಹಾಕಿ ಗೋಡಂಬಿ ಒಂಚೂರು ಬ್ರೌನ್ ಆದಮೇಲೆ ಆಮೇಲೆ ಈರುಳ್ಳಿನ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ಈ ಪಾಲಕ್ ರೈಸ್ಗೆಲ್ಲ ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಆದ್ರೇ ಚೆನ್ನಾಗಿರುತ್ತೆ ರುಚಿ ಬಾಯಿಗೆ ಸಿಕ್ಕಿದಾಗ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಗ ಹುರ್ಕೋಬೋದು ಅಂತ ಹೇಳಿ ಈರುಳ್ಳಿ ಒಂದು ಸ್ವಲ್ಪ ಅರ್ಧ ಆಗಿದೆ ಅಂದಾಗ ಇದಕ್ಕೆ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದು ಹಸಿ ವಾಸನೆ ಹೋಗೋವರೆಗೂ ಪೂರ್ತಿ ಚೆನ್ನಾಗಿ ಹುರ್ಕೊಳ್ಬೇಕು ಅನ್ಸಲಿ ಅಷ್ಟೇ ಅದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾವು ಏನು ಪಾಲಾಕು ಮತ್ತು ಹಸಿರು ಮೆಣಸಿನ್ಕಾಯಿ ಏನು ರುಬ್ಬಿಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಅದೊಂದು ಸ್ವಲ್ಪ ನೀರಾಗಿರುತ್ತೆ ಪಾಲಕ್ ಪೇ ಪ್ಯೂರಿಯನ್ನು ಮಾಡ್ಕೊಂಡಿದ್ವಿ ಸ್ವಲ್ಪ ನೀರಾಗಿರುತ್ತೆ ಅದು ಪೂರ್ತಿ ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ಅನ್ನ ಕಲಿಸೋ ಹದಕ್ಕೆ ಬರೋವರೆಗೂ ಚೆನ್ನಾಗಿ ಕೈ ಆಡಿಸ್ಕೊಳ್ತಾನೆ ಇರಬೇಕು ಇದಕ್ಕೆ ನಾನು ಹೆಚ್ಚಿಗೆ ಖಾರ ಏನೂ ಹಾಕ್ಕೊಳ್ತಲ್ಲ ನಿಮಗೆ ಬೇಕಂತಂದ್ರೆ ಪಾಲಕ್ ಒಂದು ಎರಡು ನಿಮಿಷ ಮೇಲೆ ಒಂದು ಸ್ವಲ್ಪ ಅರಿಶಿನ ಗರಂ ಮಸಾಲ ಮಾತ್ರ ನಾನು ಹಾಕ್ತಾಯಿದ್ದೀನಿ ನಿಮ್ಗೆ ಇನ್ನೂ ಜಾಸ್ತಿ ಖಾರ ಬೇಕು ಅಂತಂದರೆ ಒಂದು ಸ್ವಲ್ಪ ಅಚ್ಚು ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೇಲಿ ಸಮನ್ವಿ ತಿನ್ನೋದ್ರಿಂದ ನಾವು ಸ್ವಲ್ಪ ಖಾರ ಕಮ್ಮಿನೇ ತಿನ್ನೋದ್ರಿಂದ ಎಕ್ಸ್ಟ್ರಾ ಖಾರದ ಪುಡಿ ಹಾಕಿಲ್ಲ ನಾನು ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಈಗ ನೋಡಿ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ ಗಟ್ಟಿಯಾಗಿದೆ ಈಗ ನಾವು ಅನ್ನ ಏನಿರುತ್ತಲ್ಲ ಅದನ್ನು ಹಾಕ್ಕೊಳ್ಬೇಕು ಆರಿರೋ ಅನ್ನ ಹಾಕಿದ್ರೆ ಒಳ್ಳೇದು ಅದು ಇಲ್ಲ ಅಂತಂದರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಇದಕ್ಕೆ ಬಾಸ್ಮತಿ ಅಕ್ಕಿ ಹಾಕಿ ಮಾಡಿದ್ರೇ ಚೆನ್ನಾಗಿರುತ್ತೆ ಉದೃತ್ತರಾಗಿ ಚೆನ್ನಾಗಿ ಬರುತ್ತೆ ಆದರೆ ನಮಗೆ ರುಚಿ ವೈಸು ಬಾಸ್ಮತಿ ಅಕ್ಕಿಗಿಂತ ನಮ್ಮ ಸೋನಾ ಮಸೂರಿ ಅಕ್ಕಿನೇ ಜಾಸ್ತಿ ಇಷ್ಟ ಆಗುತ್ತೆ ಹಾಗಾಗಿ ಇದನ್ನೇ ಹಾಕಿ ಬೆರೆಸ್ಕೊಳ್ತಾ ಇದ್ದೀನಿ ಉಪ್ಪು ಈ ಸಮಯದಲ್ಲಿ ನೋಡ್ಕೊಂಡು ಹಾಕಬೇಕು ಬಿಕಾಸ್ ಪಾಲಕಲ್ಲಿ ಆಲ್ರೆಡಿ ಸ್ವಲ್ಪ ಉಪ್ಪಿರುತ್ತೆ ಮತ್ತು ಒಗ್ಗರಣೆ ಸಮಯದಲ್ಲೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಎಕ್ಸ್ಟ್ರಾ ಬೇಕಂದರೆ ನೋಡಿಕೊಂಡು ಉಪ್ಪು ಹಾಕೋಬೇಕು ಹೋದ್ಸಲಿ ನಾನು ಪಾಲಕ್ ಪನ್ನೀರ್ ರೆಸಿಪಿ ಏನೋ ತೋರಿಸಿದಾಗ ಪಾಲಾಕು ಮತ್ತು ಟೊಮ್ಯಾಟೊ ಒಟ್ಟಿಗೆ ಹಾಕಬಾರ್ದು ಒಳ್ಳೇದಲ್ಲ ಕಿಡ್ನಿ ಸ್ಟೋನ್ಸ್ ಆಗುತ್ತೆ ಅಂತ ಒಂದಿಬ್ಬರು ಮೂರು ಜನ ಕಮೆಂಟ್ ಮಾಡಿದರು ಇಲ್ಲ ಆ ಥರ ಏನೂ ಅಲ್ಲ ಆ್ಯಕ್ಚುಲಿ ಅದು ಮಿಸ್ಕನ್ಸೆಪ್ಷನ್ ಅದು ಪಾಲಕ್ ಜೊತೆ ಟೊಮ್ಯಾಟೊ ಹಾಕಿದ್ರೆ ಕುಡ್ ಕಿಡ್ನಿ ಸ್ಟೋನ್ಸ್ ಆಗುತ್ತೆ ಅಂತ ಆ್ಯಕ್ಚುಲಿ ಎಲ್ಲೂ ಇಲ್ಲ ನೀವು ಹೇಳಿದ್ಮೇಲೆ ಮತ್ತೆ ನಾನು ಹೋಗಿ ಕೆಲವರು ಡಾಕ್ಟರ್ಗಳು ಹೇಳಿರೋದನ್ನೆಲ್ಲ ನೋಡಿದೆ ಅವರು ಅದನ್ನೇ ಹೇಳ್ತಾರೆ ಸುಮಾರು ಜನ ನೀವು ಗೂಗಲಲ್ಲಿ ಹುಡುಕೋದು ಸಿಗೋದು ಮತ್ತು ಆಗೋ ಮೆಸೇಜಸ್ ಎಲ್ಲನೂ ಈ ವೆಸ್ಟರ್ನ್ ಆರ್ಟಿಕಲಿಂದ ಬಂದಿರುತ್ತೆ ಪ್ರತಿದಿನ ನಾವು ತಿನ್ಕೊಂಡು ಬರೋದೇ ತಿಂತಿರೋದ್ರಿಂದ ಆ ಥರ ಕಿಡ್ನಿ ಸ್ಟೋನ್ಸ್ ಎಲ್ಲ ಆಗೋದಿಲ್ಲ ಅಂತಲೇ ಇತ್ತು ಹಾಗಾಗಿ ಅದೊಂದು ತಪ್ಪು ಕಲ್ಪನೆ ಅದು ಟೊಮ್ಯಾಟೊ ಜೊತೆ ಪಾಲಕ್ ಸೇರಿಸ್ಕೊಂಡು ತಿಂದರೆ ಕಿಡ್ನಿ ಸ್ಟೋನ್ಸ್ ಆಗತ್ತೆ ಅನ್ನೋದು ಸುಮ್ಮನೆ ಏನೋ ಹಾಗೆ ಹೇಳಬೇಕು ಅಂತ ಹೇಳ್ತಿಲ್ಲ ನಿಮ್ಮ ಕಮೆಂಟ್ ನೋಡಿ ಹೌದಾ ಅಂತ ಅನಿಸಿ ಮತ್ತೊಂದು ಸಲ ಕ್ರಾಸ್ ಚೆಕ್ ಮಾಡಿ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ ಅದೊಂದು ತಪ್ಪು ಕಲ್ಪನೆ ಆ ಥರ ಏನೂ ಇಲ್ಲ ಫುಡ್ ಕಾಂಬಿನೇಷನ್ಸ್ ಅದೇನು ರಾಂಗ್ ಫುಡ್ ಕಾಂಬಿನೇಷನ್ಸ್ ಏನಲ್ಲ ಅದು ಹಾಕ್ಬೋದು ಅದರಿಂದ ಕಿಡ್ನಿ ಸ್ಟೋನ್ಸ್ ಏನು ಆಗೋದಿಲ್ಲ ಮತ್ತೀಗ ಊಟ ರೆಡಿ ಆಯಿತು ಸಮನ್ವಿ ಆಟ ಆಡ್ತಾ ಇಲ್ವ ಸ್ಕೂಲಿಂದ ಬಂದು ಈಗ ಅವಳು ಖುಷಿ ಇನ್ನು ಎರಡು ದಿನ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದರೆ ರಜಾ ಅಂತ ಬಟ್ ಆದ್ರೂ ಸ್ಕೂಲ್ ಮಿಸ್ ಮಾಡ್ಕೊಳ್ತಾಳೆ ಇನ್ನು ಎರಡೇ ದಿನ ಸ್ಕೂಲು ಮತ್ತು ಆಮೇಲೆ ಇರ್ಬೋದು ಮನೇಲಿ ಅಂತಂದರೆ ಅವಳ ಮುಖ ಸೊಪ್ಪುಗಾಗೋಯ್ತು ಅಯ್ಯೋ ಸ್ಕೂಲ್ ಇಲ್ವಾ ಮ್ಯಾಮ್ ನೋಡೋ ಹಾಗಿಲ್ವಾ ಅನ್ನೋದೆಲ್ಲ ಥಾಟ್ಸ್ ಅವಳು ಮೈನ್ಸಲ್ಲಿ ಓಡ್ತಾ ಇತ್ತು ಸಮರ್ ಕ್ಯಾಂಪ್ ಎಲ್ಲನೂ ಇದೆ ಬಟ್ ನನಗೇನಂದರೆ ಅವಳು ಆರಾಮಾಗಿ ಮನೇಲಿ ಆಟ ಆಡ್ಕೊಂಡಿರಲಿ ಕೆಲವು ವಿಷಯಗಳನ್ನ ನಾನು ಮನೆಯಲ್ಲಿ ಹೇಳ್ಕೊಡ್ತೀನಿ ಆ್ಯಂಡ್ ನಾನು ಯೂಶ್ವಲಿ ಮನೆಯಲ್ಲಿ ಸ್ಕೂಲನ್ನು ಏನು ಹೇಳ್ಕೊಡ್ತಾರೆ ಅದಕ್ಕಿಂತ ವಿಭಿನ್ನವಾಗಿ ಅಲ್ಲಿ ಏನು ಹೇಳ್ಕೊಡಲ್ವೋ ಅದನ್ನು ನಾನು ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಬಿಕಾಸ್ ಈ ಸ್ಕೂಲಲ್ಲಿ ಹೇಳ್ಕೊಡೋ ರೈಮ್ಸ್ ಆಗಿರ್ಬೋದು ಎ ಬಿ ಸಿ ಡಿ ಆಗಿರ್ಬೋದು ಮಿಕ್ಕಿದೆಲ್ಲವನ್ನು ಸ್ಕೂಲಲ್ಲೇ ಕಲ್ತಿದ್ದಾಳೆ ಇನ್ಫ್ಯಾಕ್ಟ್ ಸಮನ್ವಿ ಕೆಲವೆಲ್ಲ ಸ್ಕೂಲ್ಗೆ ಹೋಗೋಕೆ ಮುಂಚೆನೇ ಕಲ್ತ್ಕೊಂಡಿದ್ಳು ಈಗ ಹೊಸದಾಗಿ ಏನಾದರೂ ಶ್ಲೋಕಗಳಾಗಿರ್ಬೋದು ಇಲ್ಲ ಭಗವದ್ಗೀತೆ ಆಗಿರ್ಬೋದು ಅಂಥದ್ದು ಹೇಳ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ನೋಡೋಣ ಏನೇನು ಕಲ್ತ್ಕೋತ ಗೊತ್ತಿಲ್ಲ ಮತ್ತು ಊಟ ಎಲ್ಲ ಮುಗಿಸಿ ಈಗ ಸ್ವಲ್ಪ ಮೇಲ್ ಬಂದಿದ್ದೀನಿ ಸ್ವಲ್ಪ ಪಾ ಬಟ್ಟೆಯೆಲ್ಲ ಮಡಿಸಿರ್ಲಿಲ್ಲ ಒಣಗಿದ ಬಟ್ಟೆ ಎಲ್ಲ ಹಾಗೆ ಹಾಕಿದೆ ಅದನ್ನೆಲ್ಲ ಮಡಿಸಿ ಸರಿ ಒಳಗಡೆ ಇಂಡೋರ್ ಪ್ಲಾಂಟ್ಸ್ಗೆಲ್ಲ ನೀರು ಹಾಕ್ಬಿಡೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ ಸುಮಾರು ಜನ ಇಂಡೋರ್ ಪ್ಲಾಂಟ್ಸ್ ಬಗ್ಗೆ ತಿಳಿಸ್ಕೊಡಿ ಅಂತೆಲ್ಲ ಕೇಳಿದ್ರಿ ಅಷ್ಟೇನು ಗಿಡಗಳು ಇಟ್ಕೊಂಡಿಲ್ಲ ನಾನು ಸ್ವಲ್ಪನೇ ಇಟ್ಕೊಂಡಿದ್ದೀನಿ ಒಂದು ಆರು ಏನೋ ಇಂಡೋರ್ ಪ್ಲಾಂಟ್ಸ್ ಇಟ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಷ್ಟೇನು ಮೇಂಟೆನೆನ್ಸ್ ಆಗೋದಿಲ್ಲ ಫಸ್ಟು ನಾನು ಇದಕ್ಕೆ ಸ್ಪ್ರೇ ಬಾಟ್ಲ್ ಯೂಸ್ ಮಾಡಿಕೊಂಡು ನೀರು ಹಾಕ್ತಾಯಿದ್ದೆ ಆದರೆ ಅದೇನಾಗುತ್ತೆ ಸೈಡಲ್ಲಿರೋ ಗೋ ಗೋಡೆಗೆಲ್ಲ ಸಿಡಿಯುತ್ತೆ ಮತ್ತು ಗೋಡೆ ಹಾಳಾಗುತ್ತೆ ಅಂತೇಳಿ ಒಂದು ವಾಟರ್ ಬಾಟಲ್ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅದರಲ್ಲೇ ಗಿಡಗಳಿಗೆಲ್ಲ ನೀರು ಹಾಕ್ಕೊಳ್ತೀನಿ ಪ್ರತಿದಿನವೂ ಹಾಕೋಲ್ಲ ಆ್ಯಕ್ಚುಲಿ ಇದು ಪ್ಲ್ಯಾಂಟ್ಸ್ ಇಂಡೋರ್ ಪ್ಲ್ಯಾಂಟ್ಸ್ ಗಿಡಗಳು ಏನು ತಗೊಂಡು ಬಂದಿದ್ವಿ ಅದು ಮಣ್ಣಲ್ಲಿರುತ್ತೆ ಅದಾದಮೇಲೆ ಜಾನು ಪೂರ್ತಿ ಮಣ್ಣೆಲ್ಲ ತೆಗೆದು ಬರೀ ಪೀಟ್ ಹಾಕಿ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಮತ್ತೆ ರಿಅರೇಂಜ್ ಮಾಡಿರೋದು ಇದು ಮನೆ ಒಳಗಡೆ ಇಟ್ಕೊಳ್ಳೋ ಗಿಡಕ್ಕೆ ಮಣ್ಣಿಗಿಂತ ಕೋಕೋ ಪೀಟ್ ಹಾಕಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಅದು ನೀರಿನ ಅಂಶ ಜಾಸ್ತಿ ಹಿಡ್ದು ಇಟ್ಕೊಂಡಿರುತ್ತೆ ಮತ್ತು ಬೇಗ ಡ್ರೈ ಆಗೋಲ್ಲ ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಜಾನುಗೆ ಇಂಟ್ರೆಸ್ಟ್ ಜಾಸ್ತಿ ಈ ಥರದ್ದೆಲ್ಲ ಮಾಡೋದಕ್ಕೆ ಅವನೇ ಮೇಂಟೆನೆನ್ಸ್ ಮಾಡ್ತಾನೆ ಮತ್ತು ಇನ್ನೊಂದು ಪುಟ್ಟ ಔಷಧಿ ಸಿಗುತ್ತೆ ಒಳಗಡೆ ಏರೇಷನ್ಗೆ ಅಂತ ಮತ್ತು ಪ್ಲ್ಯಾಂಟ್ ಗ್ರೋತ್ಗೆ ಅಂತೆಲ್ಲ ಹೇಳಿ ಚಿಕ್ಕ ಚಿಕ್ಕ ಬಾಟ್ಲ್ ಸಿಗುತ್ತೆ ಅದನ್ನು ನೀರಲ್ಲಿ ಬೆರೆಸಿ ಹಾಕಿದ್ರೆ ಗಿಡಗಳು ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಮತ್ತು ಲಾಂಗ್ ಲೈಫ್ ಸಹ ಇರುತ್ತೆ ಮತ್ತು ಇದು ಬೋನ್ಸಾಯಿ ಗಿಡ ಇದು ನನ್ನ ಹಳೆಯ ವಿಡಿಯೋಸ್ ನೀವು ನೋಡಿದರೆ ಹೋಮ್ ಸೆಂಟರಲ್ಲಿ ತೊಗೊಂಡಿದ್ದು ಸುಮಾರು ಜನ ಕೇಳ್ತಾ ಇದ್ರಿ ನಿಮ್ಮ ಬೋನ್ಸಾಯಿ ಗಿಡದ ಬಗ್ಗೆ ಅಂತ ಹೇಳಿ ಅದು ಹೋಮ್ ಸೆಂಟರಲ್ಲಿ ನಾನು ತೊಗೊಂಡಿದ್ದೆ ತುಂಬ ದಿವಸ ಆಯಿತು ಒಂದು ಈ ಮನೆಗೆ ಬಂದು ಹೊಸದರಲ್ಲಿ ಅದನ್ನು ತೊಗೊಂಡಿದ್ದು ಮತ್ತು ಇವಾಗ ಏನು ನೋಡಿದ್ವಿ ಈ ಗಿಡ ನೋಡ್ತಾ ಇದ್ದೀರಲ್ಲ ಇದು ಪುಟ್ಟದಾಗಿತ್ತು ತೊಗೊಂಡು ಬಂದಾಗ ಈಗ ಸ್ವಲ್ಪ ಬೆಳೆದು ಬಿಟ್ಟಿದೆ ಈ ಸ್ನೇಕ್ ಪ್ಲ್ಯಾಂಟ್ ಬಂದು ಆಚೆ ಇತ್ತು ಸರಿ ಬೇರೆ ಪಾಟ್ಗೆ ಹಾಕಿ ಒಳಗಡೆ ಇಡಬೇಕು ಸರಿ ಅಷ್ಟು ತನಕ ಯಾಕೆ ಆಚೆ ಇರಬೇಕು ಅಂತ ಹೇಳಿ ಅದೇ ಪಾಟ್ ಸಮೇತ ತಂದು ಇಟ್ಟಿದ್ದೀವಿ ಯಾವಾಗ ಟೈಮ್ ಆಗುತ್ತೆ ಪಾಟ್ ಚೇಂಜ್ ಮಾಡ್ಕೋಬೇಕು ನನ್ನ ವೀಡಿಯೋಸ್ನ ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ನನಗೆ ಗಿಡಗಳ ಮೇಲೆ ಒಂದು ವಿಶೇಷವಾದ ಪ್ರೀತಿ ಇದೆ ನಾನು ನಂಬ್ತೀನಿ ನಾವು ಪ್ರೀತಿಯಿಂದ ಅವನ್ನ ನೋಡಿಕೊಂಡ್ರೆ ಅವು ಕೂಡ ನಮಗೆ ಸ್ಪಂದಿಸುತ್ತೆ ಅನ್ನೋದು ಒಂದು ನಂಬಿಕೆ ನನಗೆ ಮೊದಲಿಂದನೂ ಇದೆ ಹಾಗಾಗಿ ನನಗೆ ಗಿಡಗಳು ಅಂದರೆ ತುಂಬ ಇಷ್ಟ ಜಾನು ಕೂಡ ನನಗೆ ಅದೇ ರೀತಿ ಸಪೋರ್ಟ್ ಮಾಡ್ತಾನೆ ಪ್ರತಿಯೊಂದು ಮೇಂಟೆನೆನ್ಸ್ಗೆ ಆಗಿರ್ಬೋದು ಪ್ರತಿಯೊಂದು ಅವನೇ ಮಾಡ್ಕೊಳ್ಳೋದು ನನಗೆ ಮತ್ತು ಇವತ್ತು ನಿಮ್ಮ ಹತ್ರ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಂತಂದರೆ ನಮ್ಮ ಏನಿದ್ದೀವಿ ಅದಕ್ಕಿಂತ ಬೆಟರ್ ಆಗೋದು ಹೇಗೆ ಅಂತ ಪ್ರತಿದಿನ ನಮ್ಮನ್ನು ನಾವೇ ಒಂದು ವಿಷಯದಲ್ಲಿ ಕರೆಕ್ಟ್ ಮಾಡ್ಕೊಳ್ತಾ ಹೋಗೋದ್ರಿಂದ ನಮ್ಮ ವ್ಯಕ್ತಿತ್ವ ಕೂಡ ಬದಲಾಗತ್ತೆ ಮತ್ತು ನಮ್ಮನ್ನು ನಾವೇ ಇನ್ನೂ ಬೆಟರಾಗಿ ನೋಡಿಕೊಂಡ್ರೆ ನಮಗೆ ಮನಸ್ಸಿಗೆ ಎಷ್ಟೊಂದು ತೃಪ್ತಿ ಸಂತೋಷ ಮತ್ತು ಮನೆಯಲ್ಲಿ ಮನಸ್ಸಿನಲ್ಲಿ ಮನೆ ವಾತಾವರಣದಲ್ಲಿ ಕೂಡ ಬದಲಾವಣೆ ಆಗುತ್ತೆ ಈಗ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ ನಾನು ನಾನಂದರೆ ಹೀಗಿರಬೇಕು ಒಂದು ಐಡಿಯಲ್ ಮೀ ಅಂತ ನಮ್ಮ ಮನಸ್ಸೊಳಗಡೆ ನಮ್ಮ ಬಗ್ಗೆ ಒಂದು ಪಿಚ್ಚರ್ ಇರುತ್ತೆ ಬೇರೆಯವ್ರು ಹೇಳೋದು ಬಿಟ್ಟಾಕ್ಬಿಡೋಣ ನಮ್ಮ ಬಗ್ಗೆ ಅಂದರೆ ನಾನು ಹೀಗಿದ್ರೆ ಚೆನ್ನಾಗಿರ್ತೀನಿ ಹೀಗೆ ಮಾಡಿದರೆ ಚೆನ್ನಾಗಿರ್ತೀನಿ ಇದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಎಷ್ಟೊಂದು ಭಾವನೆಗಳಿರುತ್ತಲ್ವ ಮನಸ್ಸಲ್ಲಿ ಬಟ್ ಅದು ಯಾವುದನ್ನು ಮಾಡ್ತಿರಲ್ಲ ಅದನ್ನೇ ಇಟ್ಕೊಂಡು ಕೋರುಕ್ತಾ ಇರ್ತೀವಿ ಫಾರ್ ಎಕ್ಸಾಂಪಲು ಅಕಸ್ಮಾತ್ ಮನೆ ಕ್ಲೀನಾಗಿಟ್ಕು ನನ್ನ ಬಗ್ಗೆ ನಾನು ಹೇಳ್ತೀನಿ ನೀವು ಅದನ್ನು ನಿಮ್ಮ ಇದಕ್ಕೆ ರಿಲೇಟ್ ಮಾಡ್ಕೊಳ್ಳಿ ನನಗೆ ಏನಂತ ಅಂದರೆ ಮನೆ ಸದಾ ಕ್ಲೀನಾಗಿ ಇಟ್ಕೊಂಡಿರಬೇಕು ಒಂಚೂರು ಗಲಿದಾಗಬಾರ್ದು ಅಂತ ಒಂದು ಮೈಂಡಲ್ಲಿದೆ ಮತ್ತು ನಾನು ಹೇಗಿರಬೇಕು ನಾನು ಯಾವಾಗಲೂ ಕಾಮಾಗಿರಬೇಕು ಯಾವುದಕ್ಕೂ ಕೋಪ ಮಾಡ್ಕೊಳ್ಬಾರ್ದು ಸಿಟ್ ಮಾಡ್ಕೊಳ್ಬಾರ್ದು ಅಂತ ಇದೆ ಐಡಿಯಲ್ ಮೀ ಅದು ರಿಯಲ್ ಮೀ ಅಲ್ಲ ಬಟ್ ನನ್ನ ಮನಸ್ಸಲ್ಲಿ ಅದೊಂದು ಭಾವನೆ ಇದೆ ನಾನು ಸದಾ ಕಾಮಾಗಿರಬೇಕು ತುಂಬ ನೀಟಾಗಿರಬೇಕು ನನಗೇನೆಲ್ಲ ತುಂಬ ಮೇಕಪ್ ಮಾಡಿಕೊಂಡು ಡ್ರೆಸ್ ಅಪ್ ಮಾಡ್ಕೊಂಡಿರಬೇಕು ಅಂತೆಲ್ಲ ಇಲ್ಲ ನೀಟಾಗಿರಬೇಕು ಮನೆಯಲ್ಲಿದ್ದಾಗಲಾಗಲಿ ಹೊರಗಡೆ ಇದ್ದಾಗಲಾಗಲಿ ನೀಟಾಗಿರಬೇಕು ಈ ಥರ ಇನ್ನೂ ಹಲವಷ್ಟು ಟು ಇರುತ್ತೆ ನಾವು ಹಿಂಗಿರಬೇಕು ಹಿಂಗಿದ್ರೆ ನಾನು ಪರ್ಫೆಕ್ಟ್ ಅಂತ ಒಂದು ಮನಸ್ಸಲ್ಲಿ ನಮ್ಮ ಮನಸಲ್ಲಿ ಒಂದು ಭಾವನೆ ಇರುತ್ತೆ ಆದರೆ ಅದರಲ್ಲಿ ಮುಕ್ಕಾಲ್ ಭಾಗದಷ್ಟು ನಾವು ಇರೋದಿಲ್ಲ ಅಲ್ವಾ ಆದರೆ ಆ ಥರ ಆದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾನೆ ಇರ್ತೀವಿ ಹಾಗಾಗಿ ಅದಕ್ಕೆ ನಾನು ಫಾಲೋ ಮಾಡ್ತಿರೋ ಏನಂತಂದರೆ ಒಂದು ಬುಕ್ ತಗೊಂಡು ನಾವು ಹೀಗೀಗಿದ್ರೆ ಚೆನ್ನಾಗಿರತ್ತೆ ಅಂತ ಒಂದು ಬರೆದಿಟ್ಕೊಂಡ್ಬಿಡ್ಬೇಕು ಅದರಲ್ಲಿ ಒನ್ ಪಾಯಿಂಟ್ ಅಟ್ ಎ ಟೈಮ್ ಫಾಲೋ ಮಾಡೋಕ್ಕೆ ಸ ಟ್ರೈ ಮಾಡಬೇಕು ಫಾರ್ ಎಕ್ಸಾಂಪಲ್ ಇವಾಗ ನಾನು ನಾನು ಇತ್ತೀಚೆಗೆ ಇದನ್ನು ಕಂಪ್ಲೀಟಾಗಿ ಕಲ್ತ್ಕೊಂಡಿದ್ದೀನಿ ಹಾಗೆ ಇದ್ದೀನಿ ತುಂಬ ತುಂಬ ನೀಟಾಗಿರ್ಬೇಕು ಮನೇಲಿದ್ದಾಗ ಗಲ್ಗಲೀಜಾಗಿ ಯಾವುದೋ ಕೊಳೆ ಬಟ್ಟೆ ಹಾಕೊಂಡು ತಲೆ ಕೆದ್ರುಕೊಂಡು ಹುಚ್ಚಿ ಥರ ಇರೋದಕ್ಕಿಂತ ಮನೆಯಲ್ಲೂ ನೀಟಾಗಿ ಹೊರಗಡೆ ಹೋಗ್ಬೇಕಾದ್ರೆ ಹೇಗಿರ್ತೀವೋ ಅದೇ ಥರ ಮನೆಯಲ್ಲೂ ಇದ್ರೆ ಚೆನ್ನಾಗಿರತ್ತೆ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ ಅಂತ ನನಗೆ ಅನಿಸ್ತು ಅದನ್ನು ಇತ್ತೀಚೆಗೆ ಆಲ್ಮೋಸ್ಟ್ ಒಂದು ಮೂರ್ನಾಲ್ಕು ತಿಂಗಳಿಂದ ಸತತವಾಗಿ ಒಂದು ಚೂರು ಕಾನ್ಷಿಯಸ್ ಬಿಡ್ದಂಗೆ ಮಾಡ್ಕೊಂಡು ಬಂದಿದ್ದೀನಿ ಸೊ ಬೀನ್ ಸಕ್ಸಸ್ಫುಲ್ ಸೊ ಯಾವಾಗ ನೋಡಿದ್ರೇನು ಆಲ್ಮೋಸ್ಟ್ ನೀಟಾಗಿರೋದಕ್ಕೆ ಪ್ರಯತ್ನ ಪಡ್ತೀನಿ ಹೀಗೆ ಒಂದೊಂದೇ ಪಾಯಿಂಟ್ ತಗೊಂಡು ನಮ್ಮನ್ನೇ ನಾವು ಪ್ರತಿದಿನ ಎಂ ಇಂಪ್ರೊವೈಸ್ ಮಾಡ್ಕೊಳ್ತಾ ಹೋದಾಗ ಹಾಗೆ ಸಮಯ ಕಳೆದಂಗೆ ನಮಗೆ ನಾವೇ ವಾವ್ ಇಷ್ಟು ಹೋದ ವರ್ಷ ಹೀಗಿರಬೇಕು ಅಂತ ಅಂದ್ಕೊಂಡಿದೆ ಈ ವರ್ಷ ನನ್ನಲ್ಲಿ ಇಷ್ಟೊಂದು ಬದಲಾವಣೆ ಆಗಿದೆ ಅಂತ ಅನಿಸುತ್ತೆ ಹೋಗ್ತಾ ಹೋಗ್ತಾ ಇನ್ನಷ್ಟು ಬದಲಾವಣೆ ಬೇಕು ಅಂತ ನಮಗೆ ನಮಗೆ ಅನಿಸುತ್ತೆ ಹಾಗಾಗಿ ಕಾಲಕ್ಕೆ ತಕ್ಕಂಗೆ ಹಾಗೆ ನಮ್ಮನ್ನು ನಾವು ನಮ್ಮನ್ನು ನಾವು ಮೆಚ್ಕೊಳ್ಳೋ ಥರ ಬದಲಾವಣೆ ಆದರೆ ನಮ್ಮನ್ನು ನಾವು ಮೆಚ್ಕೊಂಡ್ರೆ ಜನ ನಮ್ಮನ್ನು ಮೆಚ್ಕೊಳ್ತಾರೆ ಅಂದರೆ ನಮ್ಮ ಸುತ್ತ ಇರೋ ವಾತಾವರಣದವರು ನಮ್ಮ ಮನೆಯವರು ಪ್ರತಿಯೊಬ್ಬರು ನಮ್ಮನ್ನು ಮೆಚ್ಕೊಳ್ತಾರೆ ಮೇಯ್ನಾಗಿ ಸೆಲ್ಫ್ ಅಪ್ರಿಸಿಯೇಷನ್ ತುಂಬ ಬೇಕು ಏನಂತೀರಾ ಸರಿ ಅಲ್ವಾ ಸರಿ ಇವಾಗ ಆಲ್ರೆಡಿ ಮಸಾಲ ಪೂರಿ ರೆಸಿಪಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಾನು ಏನು ಅಂದರೆ ಆಲೂಗೆಡ್ಡೆ ಮತ್ತು ಬಟಾಣಿ ಒಂದು ಹತ್ತು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಕೊಂಡು ಒಂದು ಐದರಿಂದ ಆರು ವಿಸಿಲು ಕೂಗಿಸಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಹುರ್ಕೊಳ್ತಾ ಇದ್ದೀನಿ ಹುರ್ಕೊಳ್ಳೋದಕ್ಕೆ ನಾನು ಒಂದು ದಪ್ಪ ತಳ ಇರೋ ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಚೂರು ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಮತ್ತು ಒಂಚೂರು ಜೀರಿಗೆ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಎರಡೇ ಎರಡು ಸಣ್ಣ ಟೊಮ್ಯಾಟೊ ತೊಗೊಂಡು ಹುರ್ಕೊಳ್ತಾ ಇದ್ದೀನಿ ಅದು ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು ಅದು ತಣ್ಣಗಾಗ್ಲಿ ಅಂತ ಹೇಳಿ ಬಿಟ್ಟು ಬಂದು ಒಂದು ಸ್ವಲ್ಪ ಹೊತ್ತು ಆಚೆ ಕುತ್ಕೊಂಡಿದ್ದೀನಿ ಗಾಳಿ ಚೆನ್ನಾಗಿರತ್ತೆ ಸಂಜೆ ಹೊತ್ತು ಆಚೆ ಕುತ್ಕೊಂಡಾಗ ಆ್ಯಂಡ್ ಅದು ಅಲ್ಲದೆ ಜಾನುಗೋಸ್ಕರ ಮಾಡ್ತಾ ಮಾಡ್ತಿದ್ದೀವಿ ಯಾಕಂತಂದ್ರೆ ಮನೇಲಿ ಸೇವ್ ಇರಲಿಲ್ಲ ಯೂಶ್ವಲಿ ಮಸಾಲ ಪೂರಿ ಪಾನಿಪುರಿ ಮೇಲೆಲ್ಲ ಹಾಕೋದಕ್ಕೆ ಆ ಸೇವ್ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಜಾನು ಬರೋವರೆಗೂ ಕಾದೋ ಅವ್ನು ತಗೊಂಡು ಬಂದ ಮೇಲೆ ಇವಾಗ ಅದನ್ನ ರೆಡಿ ಮಾಡಬೇಕು ನೆನ್ನೆನೆ ಹೇಳಿದೆ ಬಾ ಅಂತ ಮರ್ತೋಗಿತ್ತು ಸೊ ಇವತ್ತು ಬರ್ತೀನಿ ಅಂತ ಹೇಳಿ ಹೋಗಿದ್ದಾನೆ ಸೊ ನಾವು ಅವನಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಮತ್ತೊಂದು ವಿಷಯ ಮಸಾಲೆ ಪುರಿ ಮಾಡೋದೇನು ಅಂಥ ದೊಡ್ಡ ಕಷ್ಟವಾದ ಕೆಲಸ ಅಲ್ವೇ ಅಲ್ಲ ತುಂಬ ಸುಲಭ ಮಸಾಲೆ ರೆಡಿ ಮಾಡ್ಕೊಂಡ್ಬಿಟ್ರೆ ಇಮ್ಮಿಡಿಯೇಟಾಗಿ ಮಾಡಿಬಿಡ್ಬೋದು ತುಂಬಾ ಸುಲಭ ಆ್ಯಂಡ್ ನೋಡಿ ಇವಾಗ ನೀವು ಎಷ್ಟು ಬೇಗ ಮಸಾಲೆ ಪುರಿ ರೆಡಿ ಆಗುತ್ತೆ ಮತ್ತು ಅದರ ರುಚಿ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ನೀವು ರೋಡ್ ಸೈಡ್ ತಿನ್ನೋದಕ್ಕಿಂತನೂ ಕೂಡ ತುಂಬಾ ಅದ್ಭುತವಾಗಿರುತ್ತೆ ಮತ್ತು ತುಂಬ ನೀಟಾಗಿ ಹೈಜೀನ್ ಆಗಿರುತ್ತೆ ಈಗ ಇಲ್ಲಿ ಕುಕ್ಕರ್ನಲ್ಲಿ ನಾನು ಆಲ್ಮೋಸ್ಟ್ ಆರು ಐದರಿಂದ ಆರು ಸಲಿ ಕೂಗಿಸ್ಕೊಂಡಿದೆ ಬಟಾಣಿ ಮತ್ತು ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ಹಸಿ ಬಟಾಣಿಗಿಂತ ಒಣ ಬಟಾಣಿ ಹಾಕಿದ್ರೇ ರುಚಿ ತುಂಬ ಜಾಸ್ತಿ ಇದು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದ ಮೇಲೆ ಒಂದು ಇದು ತೊಗೊಂಡು ಮ್ಯಾಶ್ ಮಾಡ್ಕೊಂಡು ಬಿಡ್ಬೇಕು ತುಂಬ ಚೆನ್ನಾಗಿ ಸ್ಮೂತಾಗೋವರೆಗೂ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು ಅಕಸ್ಮಾತ್ ಕಾಳು ಬಟಾಣಿ ಇನ್ನೂ ಬೆಂದಿಲ್ಲ ಅಂತಂದರೆ ಮತ್ತೊಂದು ಸಲ ಕುಕ್ಕರ್ ಮುಚ್ಚಳ ಹಾಕಿ ಮತ್ತೊಂದು ಮೂರು ನಾಲ್ಕು ಸಲ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಬೇಯತ್ತದು ಈಗ ಸಾಫ್ಟ್ ಆಗಿದೆ ಎಲ್ಲ ಮ್ಯಾಶ್ ಮಾಡ್ಕೊಂಡಿರೋದು ಈಗ ಇದನ್ನು ಒಂದು ಎರಡು ಸೌಟಷ್ಟು ಚಿಕ್ಕ ಚಮಚದಷ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನು ನಾವು ಮಸಾಲೆಗೆ ಹಾಕಿ ರುಬ್ಬೋದ್ರಿಂದ ರುಚಿಯೂ ಚೆನ್ನಾಗಿರುತ್ತೆ ಮತ್ತು ಮಸಾಲೆ ಸ್ವಲ್ಪ ಗಟ್ಟಿ ಬರುತ್ತೆ ಮಿಕ್ಸಿ ಜಾರ್ಗೆ ಈಗ ನಾವು ಏನೇನು ಹುರ್ಕೊಂಡಿದ್ವಿ ಅದೆಲ್ಲ ಕೂಲಾಗಿರುತ್ತೆ ಈಗ ಅದನ್ನು ಹಾಕಿ ಮತ್ತು ಬಟಾಣಿ ಮತ್ತು ಆಲೂಗಡ್ಡೆ ನಾವೇನು ಮ್ಯಾಶ್ ಮಾಡ್ಕೊಂಡಿದ್ವಿ ಅದನ್ನು ಹಾಕಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಪುದೀನ ಎರಡನ್ನೂ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇಷ್ಟಾದಮೇಲೆ ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಮತ್ತೆ ಒಂದು ಚೂರು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಖಾರ ಒಂದು ಸಷ್ಟು ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅಷ್ಟೇನು ಮತ್ತೆ ಹೆಚ್ಚು ಹೆಚ್ಗೆ ಅಚ್ಚು ಖಾರದ ಪುಡಿ ಎಲ್ಲ ಬೇಕಾಗೋದಿಲ್ಲ ನೀವು ಜಾಸ್ತಿ ಖಾರ ಇಷ್ಟಪಡೋರಾಗಿದ್ರೆ ಮತ್ತೊಂದು ಚೂರು ಖಾರ ಹಾಕ್ಕೊಳ್ಬಹುದು ಆದರೆ ಹಾಕ್ತಿರೋದೇ ಒಳ್ಳೆಯದು ಯಾಕಂತಂದರೆ ಅಚ್ಚ ಸಾರಿ ಹಸಿರು ಮೆಣಸಿನ್ಕಾಯಿ ಇರುತ್ತಲ್ಲ ಅದ್ರದ್ದು ರುಚಿ ಭಾಳ ಚೆನ್ನಾಗಿರುತ್ತೆ ಸೊ ಈಗ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮತ್ತು ಬಟಾಣಿ ಮತ್ತು ಆಲೂಗಡ್ಡೆ ನಾವು ಇನ್ನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಸ್ಕೊಳ್ಬೇಕು ಮಸಾಲೆ ಒಂಚೂರು ಗಟ್ಟಿ ಆಗಿದೆ ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ತೆಳ್ಳು ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ಮತ್ತು ಮಸಾಲೆ ತುಂಬ ತೆಳ್ಳಗಾದ್ರೂ ಏನು ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ ಬಿಕಾಸ್ ನಾವು ಬಟಾಣಿ ಮತ್ತು ಆಲೂಗೆಡ್ಡೆ ಹಾಕಿರೋದ್ರಿಂದ ಬಿಸಿಲಿ ಆ ಥರ ತೆಳ್ಳಗೆ ಅನಿಸುತ್ತೆ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಮತ್ತೆ ಗಟ್ಟಿ ಆಗಿಬಿಡುತ್ತೆ ಮತ್ತು ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೇ ಬೇಕಾಗುತ್ತೆ ಸೊ ಈಗ ಬಟಾಣಿ ಆಲೂಗೆಡ್ಡೆ ಎಲ್ಲ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಕುದಿಸ್ಕೊಂಡು ಒಂದು ಎರಡು ಕುದಿ ಬಂದರೆ ಸಾಕು ಈಗ ಇದಕ್ಕೆ ಕಡೆಯಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಶುರುವಿಂದನೂ ಉಪ್ಪು ಹಾಕ್ಕೊಂಡಿರಲಿಲ್ಲ ಬಟಾಣಿ ಮತ್ತು ಆಲೂಗೆಡ್ಡೆ ಬೇಯಿಸ್ಕೊಳ್ಳೋಕ್ಕೆ ಮಾತ್ರ ಒಂಚೂರು ಹಾಕಿದ್ದೆ ಹೊರತು ಮಸಾಲೆ ಇದು ಮಾಡ್ಕೊಳ್ಳೋದಕ್ಕೆಲ್ಲ ಉಪ್ಪು ಹಾಕಿರಲಿಲ್ಲ ಕಡೆಯಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪು ಅಡ್ಜಸ್ಟ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡ್ರೆ ಮಸಾಲೆ ಆಗೋಗುತ್ತೆ ಈಗ ಲಾಸ್ಟಲ್ಲಿ ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡೋದಷ್ಟೇ ಬಾಕಿ ಜೊತೆಗೆ ನಾನು ಈರುಳ್ಳಿ ಟೊಮೆಟೊ ಒಂಚೂರು ಕ್ಯಾರೆಟ್ ತುರಿ ತುರಿದಿಟ್ಕೊಂಡಿದ್ದೀನಿ ಮತ್ತು ಈ ಪಾನಿಪುರಿ ಪೂರಿಗಳು ನಾನು ಮೊನ್ನೆ ಸ್ಪಾರ್ಕ್ ಹೋಗಿದ್ದೆ ಅಲ್ಲಿ ಚೆನ್ನಾಗಿತ್ತು ಅಂತ ತೊಗೊಂಡು ಬಂದಿದೆ ಅದಕ್ಕೋಸ್ಕರನೇ ಇವತ್ತು ಮಸಾಲ ಪೂರಿ ಮಾಡಿದ್ದು ಮನೆಯಲ್ಲಿ ಸೊ ಮನ್ವಿ ಕೇಳ್ತಾ ಇರ್ತಾಳೆ ಕೊಡ್ಸು ಕೊಡ್ಸು ಅಂತ ಮತ್ತೆ ಈಗ ಸಮ್ಮರಲ್ಲಿ ಹೊರಗಡೆ ತಿಂದು ಮತ್ತು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಮಾಡಿಕೊಟ್ರೆ ಚೆನ್ನಾಗಿರತ್ತೆ ನೀಟಾಗಿರುತ್ತೆ ಅಂತ ಹೇಳಿ ಕೂಡ ಮಾಡ್ತಾಯಿದ್ದೀನಿ ಸೊ ಈಗ ಮಸಾಲೆ ಪುರಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೂರಿ ನಮ್ಮ ಮನೇಲಿ ಎಷ್ಟು ಬೇಕೋ ಅಷ್ಟು ಪೂರಿ ಹಾಕ್ಕೊಳ್ಬೋದು ನಮ್ಗೆ ಜಾಸ್ತಿ ಪೂರಿ ಹಾಕ್ಕೊಂಡು ಮಾಡ್ಕೊಳ್ಳೋಕೆ ಇಷ್ಟ ಆದರೆ ಜಾಸ್ತಿ ಹಾಕ್ಕೋಬೋದು ನಮ್ಮ ಟೇಸ್ಟಿಗೆ ಅನುಸಾರವಾಗಿ ಮನೇಲೇ ಮಾಡ್ಕೊಳ್ಳೋದ್ರಿಂದ ಎಷ್ಟಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ನಾನಿಲ್ಲಿ ಒಂದು ಏಳು ಪೂರಿ ತೊಗೊಂಡಿದ್ದೀನಿ ನನಗೂ ಜಾನು ಪ್ಲೇಟ್ಗೆ ಸಾಮಾನ್ವಿಗೆ ಒಂದು ನಾಲ್ಕು ಹಾಕಿದ್ದೀನಿ ಅಷ್ಟೇ ಅಷ್ಟೇ ತಿಂತಾಳೆ ಬೇಕಂದ್ರೆ ಮತ್ತೊಂದು ರೌಂಡ್ ತಿನ್ಬೋದಲ್ಲ ಅಂತ ಹೇಳಿ ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಪುಡಿ ಮಾಡಿಕೊಂಡು ಅದಾದಮೇಲೆ ಮಸಾಲೆ ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅದ್ರ ಮೇಲೆ ಹರಡ್ಕೋಬೇಕು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನಾನು ಆಲ್ರೆಡಿ ಮಾಡಿ ಮತ್ತು ಹಾಕೋ ಅಷ್ಟರಲ್ಲೇ ಸ್ವಲ್ಪ ಗಟ್ಟಿಯಾಗೋಯಿತು ಮಸಾಲೆ ನೋಡಿ ಎಷ್ಟು ಗಟ್ಟಿಯಾಗೋಗಿದೆ ಇನ್ನು ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಮತ್ತು ನನಗೆ ಪಾನಿಪುರಿ ದಹಿಪುರಿನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಇಷ್ಟು ಮಾಡೋ ಲೇಟ್ ಆಯಿತು ಮತ್ತು ಅಷ್ಟೆಲ್ಲ ತಿಂದರೆ ಮತ್ತೆ ರಾತ್ರಿಗೆ ಸರಿ ಹೋಗಲ್ಲ ಆಲ್ರೆಡಿ ಲೇಟ್ ಆಗಿದೆ ಅಂತ ಅಂದ್ಬಿಟ್ಟು ಬರೀ ಪಾನಿಪುರಿಗೆ ನಿಲ್ಲಿಸಿದೆ ಹೇಗಿದ್ದರೂ ಇನ್ನೂ ಪುರಿಗಳು ತುಂಬ ಇದೆಯಲ್ಲ ಸರಿ ಇನ್ನೊಂದು ದಿವಸ ಮಾಡ್ಕೊಂಡ್ರಾಯ್ತು ಅಂತ ಬರೀ ಮಸಾಲೆ ಪುರಿ ಮಾಡ್ತಾಯಿದ್ದೀನಿ ಈಗ ಮಸಾಲೆ ಎಲ್ಲ ಹಾಕಿದ್ಮೇಲೆ ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟ್ ಏನು ಮಾ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಕಡೆಯಲ್ಲಿ ಸೇವ್ ಪುರಿ ಏನು ತೊಗೊಂಡು ಬಂದಿದ್ವಿ ಬೇಕ್ರಿಯಿಂದ ಅದನ್ನು ಮೇಲುಗಡೆ ಹಾಕಿ ಅಂಗಡಿ ಅಂಗಡಿಯಲ್ಲಿ ಸಾರಿ ಸ್ಟ್ರೀಟಲ್ಲಿ ಮಾಡೋ ತರಾನೇ ಮಸಾಲ ಪೂರಿ ರೆಡಿ ಆಗುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಮಾಡಿದ್ದೀನಿ ಅಂತನೂ ಅಲ್ಲ ಅಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬ ನೀಟಾಗಿ ಹೈಜೀನ್ ಆಗಿರುತ್ತೆ ಯಾವ್ಯಾವುದೋ ನೀರು ಹಾಕಿರ್ತಾರೆ ಅನ್ನೋ ಒಂದು ತಲೆನೋವು ಕೂಡ ಇರೋದಿಲ್ಲ ಮತ್ತು ಮನೇಲಿ ಮಕ್ಕಳಿದ್ರೆ ಈ ಥರ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ ನಾವು ದೊಡ್ಡವರಾಗಿ ತಿನ್ನೋದಕ್ಕೆ ನಮಗೂ ತುಂಬಾ ರುಚಿಯಾಗಿರುತ್ತೆ ನಾನು ಇದಕ್ಕೆ ಮೇಲೆ ಎಕ್ಸ್ಟ್ರಾ ಉಪ್ಪು ಖಾರ ಸಹಿತ ಏನೂ ಹಾಕ್ತಿಲ್ಲ ಬಿಕಾಸ್ ಎಲ್ಲ ಮಸಾಲೆನಲ್ಲೇ ಹದವಾಗಿತ್ತು ಎಕ್ಸ್ಟ್ರಾ ಬೇಕು ಅಂತಲೂ ಏನೂ ಇರಲಿಲ್ಲ ಹಾಗಾಗಿ ಏನೂ ಎಕ್ಸ್ಟ್ರಾ ಹಾಕಿಲ್ಲ ನೀವು ಬೇಕಂದರೆ ಇನ್ನೂ ಎಕ್ಸ್ಟ್ರಾ ನಿಮ್ಗೆ ಏನೇನು ಬೇಕೋ ಪ್ರತಿಯೊಂದನ್ನು ಹಾಕೋಬೋದು ಖಾರ ಉಪ್ಪು ಎಕ್ಸ್ಟ್ರಾ ಅನ್ಸಿದ್ರೆ ಸ್ವಲ್ಪ ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರ್ ಬೇಕಂದ್ರೂ ಹಾಕ್ಕೊಳ್ಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನಿಜವಾಗ್ಲೂ ಮಸಾಲ ಪೂರಿ ರೋಡ್ ಸೈಡಲ್ಲಿ ಇರತ್ತಲ್ಲ ಅದೇ ಥರನೇ ಇದಲ್ವ ರುಚಿ ಕೂಡ ಹಾಗೆ ಇದೆ ಅಷ್ಟು ಚೆನ್ನಾಗಿದೆ ಈಗ ನಾವೆಲ್ಲ ಕುತ್ಕೊಂಡು ತಿಂತಿದ್ವಿ ಸಮನ್ವಿಗೆ ಏನಾಯಿತು ಒಂದು ಎರಡು ಸ್ಪೂನ್ ತಿಂದ್ಮೇಲೆ ಅವ್ಳಿಗೆ ಯೂಶ್ವಲಿ ಎಲ್ಲದಕ್ಕೂ ಮೊಸರು ಹಾಕೊಂಡು ತಿನ್ನೋ ಅಭ್ಯಾಸ ಸರಿ ಅವಳಿಗೆ ಮಾತ್ರ ಒಂಚೂರು ಮೊಸರು ಹಾಕಿ ಕಲಿಸ್ಕೊಟ್ಟಿದ್ವಿ ಅವಳು ಅದು ಇನ್ನೂ ರುಚಿಯಾಗಿತ್ತು ಒಂದು ಸ್ವಲ್ಪ ಮೊಸರು ಹಾಕಿ ಮಸಾಲೆ ಪೂರಿಗೆ ಮಾಡಿದರೆ ಅದು ಇನ್ನೂ ರುಚಿಯಾಗಿತ್ತು ಕೆಲವು ಕಡೆ ಆ್ಯಕ್ಚುಲಿ ಶಿವಾನಂದಲ್ಲೆಲ್ಲ ನೀವು ಪಾನಿಪೂರಿ ಮಸಾಲೆ ಪೂರಿ ತಿಂದಿದ್ರೆ ಅದಕ್ಕೊಂದು ಚೂರು ಮೊಸರು ಹಾಕ್ತಾರೆ ಅದ್ರ ರುಚಿ ಇನ್ನೂ ಚೆನ್ನಾಗಿರುತ್ತೆ ಸೊ ಸಮನ್ವಿದ್ ಕೂಡ ಅದೇ ಥರ ತುಂಬ ಚೆನ್ನಾಗಿತ್ತು ನಾವು ಮೊಸರು ಹಾಕೊಂಡಿಲ್ಲ ನೀವು ಮನೇಲಿ ಬೇಕಾದರೆ ನಿಮ್ಗೆ ಆ ಮೊಸರು ಹಾಕ್ಕೊಂಡು ವಿಶಿಷ್ಟವಾದ ಟೇಸ್ಟ್ ಇಷ್ಟ ಆಗುತ್ತೆ ಅಂದರೆ ಒಂದು ಚೂರು ಪೂರ್ ಹಾಕ್ಕೊಳ್ಬೋದು ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಮಸಾಲ ಪುರಿ ಮಾಡೋದು ಎಷ್ಟು ಸುಲಭ ಅಂತ ಅಷ್ಟೇ ರುಚಿಯಾಗಿರುತ್ತೆ ಜಾನು ಕೂಡ ತುಂಬ ಇಷ್ಟ ಆಯಿತು ಎರಡೆರಡು ಸಲ ಮಾಡಿಕೊಂಡು ಎರಡು ಸರ್ವಿಂಗ್ ಪ್ಲೇಟ್ ತೊಗೊಂಡು ತಿಂದ ಸೊ ಖುಷಿಯಾಗತ್ತೆ ಮಾಡಿದವ್ರಿಗೆ ಈ ಥರ ಖುಷಿಯಾಗಿ ಚೆನ್ನಾಗಿದೆ ಅಂತ ಹೇಳ್ಕೊಂಡು ತಿಂದಾಗ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಸರಿ ಮತ್ತೆ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋನ ಕಡೆ ತನಕ ನೋಡಿದ್ದಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಹೇಗೆ ಅನಿಸ್ತು ಅಂತ ತಿಳಿಸಿ ಆಯ್ತಾ ಸಿಗೋಣ ಮತ್ತೆ ಮುಂದಿನ ವೀಡಿಯೋನಲ್ಲಿ ಓಕೆ ಅನ್ಸಲ್ದನ್ ಟೇಕ್ ಕೇರ್ ಬ ಬಾಯ್